ಮಿಷನ್ ಚಿಕ್ಕಬಳ್ಳಾಪುರ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸ್ವಚ್ಛ ಮತ್ತು ಹಸಿರು ಜಿಲ್ಲೆಯನ್ನಾಗಿಸಲು ಹಾಗೂ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿಸಲು ಮಿಷನ್ ಇಟ್ಕೊಂಡಿದ್ದೇನೆ. ಈ ಕಾರ್ಯಕ್ಕೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಂದ ಬದ್ಧತೆ, ಉತ್ತರದಾಯಿತ್ವ ಮತ್ತು ಸಹಕಾರವನ್ನು ಬಯಸುತ್ತೇನೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ತಿಳಿಸಿದರು. ಅವರು ಸೋಮವಾರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ದೇಶದ ಸ್ವಚ್ಛ ನಗರ ಎಂದೇ ಖ್ಯಾತಿಯಾಗಿರುವ ಮಧ್ಯಪ್ರದೇಶದ ಇಂದೋರ್ ನಗರದ ಮಾದರಿಯಲ್ಲಿ ಜಿಲ್ಲೆಯ ನಗರಗಳನ್ನು ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ. ಆ ನಿಟ್ಟಿನಲ್ಲಿ ಆರಂಭಿಕ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಆರೋಗ್ಯ, ಶಿಕ್ಷಣ ಉನ್ನತ ದರ್ಜೆಯಲ್ಲಿರಬೇಕು. ಎಲ್ಲರಿಗೂ ಶುದ್ಧ ಕುಡಿಯುವ ನೀರು ಸಿಗುವಂತಾಗಬೇಕು. ಜನ ನಿರ್ಭಯವಾಗಿ ಜೀವಿಸುವಂತಹ ವಾತಾವರಣ ಇರಬೇಕು. ಅಪರಾಧಗಳು ತಗ್ಗಬೇಕು. ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಯೋಜಿತ ರೀತಿಯಲ್ಲಿ ಕೈಗಾರೀಕರಣ ಆಗಬೇಕು. ಅತಿ ಸಮೀಪದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅನುಕೂಲತೆಗಳನ್ನು ಜಿಲ್ಲೆ ಪಡೆಯಬೇಕು. ಕೃಷಿ ಮತ್ತು ತೋಟಗಾರಿಕಾ ವಲಯ ನಿರ್ಮಾಣವಾಗಿ ಬೆಲೆ ಕುಸಿತದ ಸಂದರ್ಭಗಳಲ್ಲೂ ಕುಸಿದ ತೋಟಗಾರಿಕೆ ಉತ್ಪನ್ನಗಳನ್ನು ಸಂರಕ್ಷಿಸುವ ವ್ಯವಸ್ಥೆ ನಿರ್ಮಾಣವಾಗಿ ರೈತರಿಗೆ ಉಪಯೋಗವಾಗಬೇಕು. ಜೊತೆಗೆ ರೈತ ಸ್ನೇಹಿ ಮಾರುಕಟ್ಟೆ ನಿರ್ಮಾಣವಾಗಬೇಕು. ಹೆಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ನೀರಾವರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಕುರಿತು ಚರ್ಚೆಗಳಾಗಬೇಕು. ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಹೆಚ್ಚಿನ ಮಟ್ಟದಲ್ಲಿ ಪಸರಿಸುವ ವ್ಯವಸ್ಥೆ ಆಗಬೇಕು. ಈ ಎಲ್ಲ ಕಾರ್ಯಗಳಿಗೆ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು, ಸಿಬ್ಬಂದಿ, ಮಾಧ್ಯಮ ಪ್ರತಿನಿಧಿಗಳ ಹಾಗೂ ಸಾರ್ವಜನಿಕರ ಸಹಕಾರ ಬೇಕು. ಹೊಸತನದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಬೇಕೆಂದು ಸಚಿವರು ಮನವಿ ಮಾಡಿದರು. ಈ ವೇಳೆ ಸಚಿವರು ಕೃಷಿ, ತೋಟಗಾರಿಕೆ, ರೇಷ್ಮೆ, ಆರೋಗ್ಯ, ನೀರಾವರಿ, ಪಶುಪಾಲನಾ ಇಲಾಖೆಗಳ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನೆ ನಡೆಸಿದರು. ಮುಂಗಾರು ಪೂರ್ವದಲ್ಲಿ ವಾಡಿಕೆ ಪ್ರಮಾಣದಲ್ಲಿ ಮಳೆಯಾಗಿದ್ರೂ ಸಹ ಜೂನ್ ತಿಂಗಳಲ್ಲಿ ಮಳೆ ಅಭಾವ ಉಂಟಾಗಿ ಭೂಮಿ ಉಳುಮೆ ಕಾರ್ಯಗಳು ಮತ್ತು ಸಿದ್ಧತಾ ಕಾರ್ಯಗಳು ನಿಂತು ಹೋಗಿ ರೈತರಿಗೆ ತೊಡಕಾಗಿದೆ. ಜಿಲ್ಲೆಯಲ್ಲಿ ರಸಗೊಬ್ಬರ ಮತ್ತು ಬಿತ್ತನೆ ಬೀಜಗಳಿಗೆ ಯಾವುದೇ ಕೊರತೆ ಉಂಟಾಗಿಲ್ಲ ಎಂದು ಅಧಿಕಾರಿಗಳಿಗೆ ಸಚಿವರಿಗೆ ಸಭೆಯಲ್ಲಿ ಮಾಹಿತಿ ಒದಗಿಸಿದರು. ಪ್ರತಿಕ್ರಿಯಿಸಿದ ಸಚಿವರು ಟೊಮ್ಯಾಟೊ ಬೆಳೆಗೆ ಬಂದಿರುವ ಬಿಳಿ ನೊಣ ರೋಗ ನಿವಾರಣೆಗೆ ತುರ್ತು ಕ್ರಮ ಕೈಗೊಳ್ಳುವಂತೆ ತೋಟಗಾರಿಕೆ ಅಧಿಕಾರಿಗಳಿಗೆ ಸೂಚನೆಗಳನ್ನು ನೀಡಿದರು. ಮನೆ ಮನೆಗೆ ನಲ್ಲಿ ಸಂಪರ್ಕದ ಮೂಲಕ ಕುಡಿಯುವ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕಟ್ಟುನಿಟ್ಟಿನ ಯೋಜನೆಗಳನ್ನು ಅಧಿಕಾರಿಗಳಿಗೆ ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಆರಂಭಕ್ಕೆ ಚಾಲನೆ. ಪ್ರಗತಿ ಪರಿಶೀಲನಾ ಸಭೆಗೂ ಮುನ್ನ ಜಿಲ್ಲಾಡಳಿತ ಭವನದ ನೆಲಮಹಡಿಯಲ್ಲಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಆರಂಭಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಾಲನೆ ನೀಡಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿಟಿ ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್, ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಶಿವಕುಮಾರ್ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ರು. ಇವತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಅವಕಾಶಗಳಿದ್ದಾವೆ. ಇಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಏನೇನು ಬೆಳೆಗಳನ್ನ ಬೆಳೆಸ್ತೀವಿ, ಯಾವ್ಯಾವ ರೀತಿ ಪದ್ಧತಿಗಳಿದ್ದಾವೆ. ಈಗ ಉದಾಹರಣೆಗೆ ಇಲ್ಲಿ ಫ್ಲವರ್ ಮಾರ್ಕೆಟು, ಮತ್ತೊಂದು ಇವತ್ತೆಲ್ಲ ಏನೋ ಮೊನ್ನೆ ಬಜೆಟಲ್ಲೆಲ್ಲ ಅನೌನ್ಸ್ ಮಾಡಿದ್ದೀವಿ. ಇದನ್ನು ಯಾವ ರೀತಿ ಏನು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡ್ಬೋದು ಅಥವಾ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದು, ಇವತ್ತು ಆಗ್ರೋ ಪ್ರೊಸೆಸಿಂಗ್ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು, ಹೀಗೆ ನಾನಾ ರೀತಿಯಾಗಿ ಅವಕಾಶಗಳು ಬಹಳಷ್ಟು ಇದ್ದಾವೆ. ಈಗ ಕರ್ಕೊಂಡ್ಬಂದು ಒಂದು ಅರ್ಜಿ ಕೊಡಿಸ್ತಾರೆ, ಈ ಸಮಯ ಈ ಜಮೀನಿಗೆ ಗೊಂದಲ ಇದೆ, ಈ ಜಮೀನಲ್ಲಿ ತಕರಾರು ಇದೆ ಅಂದಿದ ತಕ್ಷಣ ನಿಮ್ದು ಜಮೀನ್ ತೊಂದರೆ ಇದೆ, ನಿಮಗೆ ಪರಿಹಾರ ಕೊಡಲ್ಲ ಅಂದಾಗ ಅಲ್ಲಿ ಇಟ್ಕೆಂಡ ಕುತ್ಕೊಡ್ತದೆ. ಹೌದಾನೆ? ಹೌದು ಸರ್, ಹೌದು ಸರ್. ನಮ್ಮ ಎಸ್ ಎಲ್ ಎವರು ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ ಸರ್. ಹೇಳಿ ಇವ್ರೆ. ಈಗ ಆಯ್ತು, ಈಗ ನಾನು ಅದಕ್ಕೆ ಇದನ್ನ ಇನ್ನು ಮುಂದೆ ನಾನು ಹೇಳ್ತೀನಿ ಕೇಳಿ. ಇನ್ನು ಮುಂದೆ ನಮ್ಮ ಅಪ್ರೋಚ್ ಬೇರೆ ರೀತಿ ಇರಬೇಕು. ಇವಾಗ ಇದನ್ನ ಏನೇನಿದೆ ಪ್ರಾಬ್ಲಮ್ಸ್ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ಪ್ರತ್ಯೇಕವಾಗಿ, ನಾನು ಮೊನ್ನೆ ನಾವು ಮಿನಿಸ್ಟರ್ ಆಗೋದು ಮುಂಚಿತವಾಗಿ ನಾನು ಒಂದು ಮೀಟಿಂಗ್ ಕೇಳಿದ್ದೆ. ನಾನು ಗಿರೀಶ್ ಅವ್ರ, ಗಿರೀಶ್ ತಾನೆ? ಗಿರೀಶ್ ಹೌದು ಸರ್. ನಾವು ಟ್ರಾನ್ಸ್ಫರ್ ಓಕೆ ಆಗಿಪ್ಪ. ನಾನು ಅವ್ರ ಹತ್ರ ಟೈಮ್ ತಗೊಂಡಿದ್ದೆ. ಅವತ್ತು ನಮ್ಗೆ ಸ್ಪೀಕರ್ ಎಲೆಕ್ಷನ್ ಎಲ್ಲ ಇದು ಲೇಟ್ ಆಗಿ ನಾವು ಮತ್ತೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಮಾಡ್ಕೊಂಡು ಬರುವಂತದಕ್ಕೆ ಅಭ್ಯಾಸ ಆಗಿದ್ದಾರೆ.
ಮತ್ತು ಶಾಶ್ವತ ನೀರಾವರಿ ಯೋಜನೆಗಳು ಏನು ನಮ್ಮ ಮುಂದೆ ಇದೆ ಇವತ್ತು, ನಾನು ಫಸ್ಟ್ ಹೆಚ್ಚಿನ ಒಳೆ ಯೋಜನೆ ಏನು ಇದೆ, ಸ್ಕೀಮ್ ಇದೆ, ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಎಷ್ಟು ತ್ವರಿತವಾಗಿ ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಮತ್ತು ರೈಟ್ ಟು ಹೌಸಿಂಗ್, ಇವತ್ತು ವಸತಿ ಯಾವುದು ಗ್ರಾಮೀಣ ನಗರ ಇರ್ಬೋದು, ರೈಟ್ ಟು ಹೌಸಿಂಗ್ ಏನಿದೆ ಇವತ್ತು, ಯಾರಿಗೆ ನಾವು ವಸತಿ ಸೌಲಭ್ಯ ಯಾವ ರೀತಿ ಬೇಡಿಕೆ ಇದೆ ಅದನ್ನು ಯಾವ ರೀತಿ ಆ ಬೇಡಿಕೆಗೆ ಅನುಗುಣವಾಗಿ ನಾವು ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಮತ್ತು ಇನ್ವೆಸ್ಟ್ ಚಿಕ್ಕಬಳ್ಳಾಪುರ, ಇನ್ವೆಸ್ಟ್ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಕಾನ್ಸೆಪ್ಟು ಕೈಗಾರಿಕೆ ಇಲಾಖೆಯವರಿಗೆ ಇದೆಲ್ಲರಿಗೂ ಅನ್ವಯಿಸುತ್ತೆ. ಅದು ಎಲ್ಲ ಎಲ್ಲ ಏನು ಏನು ಬರೀ ಇಂಡಸ್ಟ್ರಿ ಒಂದು ಎಲ್ಲ ಇಂಡಸ್ಟ್ರಿ ಏನು ಆರ್ಟಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಅಗ್ರಿಕಲ್ಚರ್ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ಆಯಾಮಗಳನ್ನು ಇದನ್ನೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದು. ಮತ್ತು ಸೇಫ್ ಲಿವಿಂಗ್ ಚಿಕ್ಕಬಳ್ಳಾಪುರ ಅಂದರೆ ಜನ ನಿರ್ಭಯವಾಗಿ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಸ್ ವಿಚಾರದಲ್ಲಿ, ಮತ್ತು ಯಾವ ರೀತಿ ನಾವು ಇವತ್ತು ಕ್ರೈಮ್ಸು ಏನಿವತ್ತು ಸಮಸ್ಯೆಗಳು ಇವತ್ತು ನಾವು ಕಾಣ್ತಾ ಇದ್ದೀವಿ, ಅದಕ್ಕೆ ಯಾವ ರೀತಿ ನಗರ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲೆಲ್ಲಿ ನಾವು CCTV ಸರ್ವಿಲೆನ್ಸು ಇಂಥ ಬೇರೆ ಬೇರೆ ಏನೇನು ರೀತಿಯಲ್ಲಿ ಇವನ್ನೆಲ್ಲ ಅಳವಡಿಸುವಂಥದಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಂಪ್ಲಾಯ್ ಚಿಕ್ಕಬಳ್ಳಾಪುರ, ನಾನು ಆಗಲೇ ಹೇಳಿದೆ ಇನ್ವೆಸ್ಟ್ ಚಿಕ್ಕಬಳ್ಳಾಪುರ ಒಂದು ಬಂಡವಾಳ ತರ್ತಕ್ಕಂಥದ್ದು. ಎಂಪ್ಲಾಯ್ ಚಿಕ್ಕಬಳ್ಳಾಪುರ ಅಂದರೆ ನಿರುದ್ಯೋಗಿ ಸಮಸ್ಯೆಗೆ ಯಾವ ರೀತಿ ನಾವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಆಲೋಚನೆಗಳಾಗಬೇಕು. ಎಕ್ಸ್ಪ್ಲೋರ್ ಚಿಕ್ಕಬಳ್ಳಾಪುರ, ಎಕ್ಸ್ಪ್ಲೋರ್ ಚಿಕ್ಕಬಳ್ಳಾಪುರ ಅಂದರೆ ನಮ್ಮ ಜಿಲ್ಲೆಯ ಏನಿವತ್ತು ಪ್ರವಾಸೋದ್ಯಮ ಒಂದು ಅವಕಾಶಗಳಿದ್ದಾವೆ, ಅದನ್ನು ಯಾವ ರೀತಿ ನಾವು ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ, ಅಲ್ಲಿ ಏನೇನು ಬೇಕಾಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು. ಮತ್ತು ಅಗ್ರಿ ಮತ್ತು ಹಾರ್ಟಿಕಲ್ಚರ್ ಹಬ್, ಇವತ್ತು ಇದನ್ನು ಯಾವ ರೀತಿ ನಾವು ಬಳಸ್ಕೋಬೋದು, ಪ್ರೊಸೆಸಿಂಗ್ ಇರ್ಬೋದು, ಮತ್ತು ಇಲ್ಲಿ ಏನೇನು ರೀತಿ ನಾನು ಕೋಲ್ಡ್ ಸ್ಟೋರೇಜ್ ಅಂತ ಹೇಳಲ್ಲ, ಕೋಲ್ಡ್ ಸ್ಟೋರೇಜ್ ಈಗಾಗಲೇ ಭಾಳಷ್ಟು ಫೇಲ್ಯೂರ್ ಆಗಿದೆ. ಈಗ ಯಾವ ರೀತಿ ನಾವು ಟೊಮೆಟೊ ಬೆಳೆ ಕುಸಿದಾಗ ಯಾವ ರೀತಿ ಅದನ್ನು ಬಳಸ್ಕೋಬೋದು, ಮಾವು ಯಾವ ರೀತಿ ಬಳಸ್ಕೋಬೋದು, ಇವೆಲ್ಲ ಏನೇನು ಅವಕಾಶಗಳಿದ್ದಾವೆ, ಅದನ್ನು ಯಾವ್ಯಾವ ರೀತಿ ಇಲ್ಲಿ ಏನೇನು ಬೆಳಿತೀವಿ ಅಂತಕ್ಕಂಥದ್ದನ್ನು ಯಾವ್ಯಾವ ರೀತಿ ಬಳಸ್ಕೋಬೋದು ಅಂತಕ್ಕಂಥದ್ದು. ಮತ್ತು ಮಾರುಕಟ್ಟೆ, ಫಾರ್ಮರ್ ಫ್ರೆಂಡ್ಲಿ ಮಾರ್ಕೆಟ್ ಇದ್ದಾರೆ ರಾಜ್ಯ ಮಟ್ಟದಲ್ಲಿ, ಮತ್ತು ನಿವೃತ್ತಿ ಹೊಂದಿರತಕ್ಕಂಥವ್ರು ಇದ್ದಾರೆ, ಇವರೆಲ್ಲರನ್ನೂ ನಾವು ಬಳಸ್ಕೋಬೇಕು ಅಂತಕ್ಕಂಥ ಉದ್ದೇಶ ಇದೆ. ಮತ್ತು ಸಾರ್ವಜನಿಕರು ಮತ್ತು ಮಾಧ್ಯಮದವರು ಇವರೆಲ್ಲರ ಸಲಹೆಗಳನ್ನು ಪಡಿಬೇಕು ಅಂತಕ್ಕಂಥದ್ದಿದೆ. ಅದಕ್ಕಾಗಿ ಕೆಲವು ವಿಚಾರಗಳನ್ನು ನಾನಿಲ್ಲಿ ಅಂದ್ಕೊಂಡು ಈ ಕೆಲವು ವಿಚಾರಗಳನ್ನು ನಮ್ಮ ಜಿಲ್ಲೆಗೆ ಸೂಕ್ತ ಅಂತಕ್ಕಂಥದ್ದಿದೆ, ಕೆಲವರನ್ನ ಇದರಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದಿದೆ. ನನ್ನ ದೃಷ್ಟಿಯಲ್ಲಿ ಒಂದು ಹೆಸರನ್ನು ನಾನು ಇದಕ್ಕೆ ಕರಿತಾ ಇದ್ದೀನಿ, ಆದರೆ ಅದನ್ನು ಬದಲಾವಣೆ ಮಾಡ್ಕೋಬೋದು. ವಿಷನ್ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಅಂತಕ್ಕಂಥ ಒಂದು ಹೆಸರು ಇಟ್ಕೊಂಡು ಅದನ್ನು ಕನ್ನಡದಲ್ಲಿ ಯಾವ ರೀತಿ ಅದನ್ನು ಇದು ಮಾಡಬೇಕು ಅಂತಕ್ಕಂಥದ್ದು. ಗ್ರಾಮೀಣ ಮತ್ತು ನಗರ ಪ್ರದೇಶಕ್ಕೆ ಸೇರಿದಂಗೆ ಕ್ಲೀನ್ ಆ್ಯಂಡ್ ಗ್ರೀನ್, ಸ್ವಚ್ಛ ಮತ್ತು ಹಸಿರು, ಈ ಒಂದು ವಿಚಾರದಲ್ಲಿ ಸ್ವಚ್ಛ ಅಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಇವತ್ತು ನಗರ ಪ್ರದೇಶ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು, ಯಾವ ರೀತಿ ನಮ್ಮ ನಗರಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆ ಕೊಡಬೇಕು, ಇವತ್ತು ಸರ್ಕಾರದಲ್ಲೂ ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ, ಅದನ್ನು ಯಾವ ರೀತಿ ಒಂದು ಯಶಸ್ವಿಯಾಗಿ ಅದನ್ನು ಅನುಷ್ಠಾನ ಮಾಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಒಂದು ಗ್ರೀನ್ ಹಸಿರೀಕರಣ ಯಾವ ರೀತಿ ಮಾಡ್ಬೋದು, ಅದು ಅರಣ್ಯ ಇಲಾಖೆಯವ್ರ ಜೊತೆ ನಾನು ಬೆಳಗ್ಗೆ ನಮ್ಮ DFO ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನದೇ ಆದಂಥ ಆಲೋಚನೆಗಳಿದ್ದಾವೆ. ಇವತ್ತು ಎಲ್ಲೆಲ್ಲಿ ಸಾಧ್ಯ ಇದೆ ಹಸಿರೀಕರಣ ಮಾಡುವಂಥದ್ದಕ್ಕೆ ಇವತ್ತು ಸರ್ಕಾರದಲ್ಲಿ ಬರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಯಲ್ಲಿ ಇವತ್ತು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಅವಕಾಶಗಳಿದ್ದಾವೆ ಇವೆಲ್ಲವನ್ನು ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು, ಈಗ ಯಾವ್ಯಾವ ಹೇಳ್ತಾ ಇದ್ದೀನಿ ಆ ಇಲಾಖೆಯವರು ನೀವು ನನಗೆ ಇದ್ರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ಏನೇನು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು. ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕೆಲವು ಕನ್ಸಲ್ಟೆಂಟ್ಸ್ನ ಯಾರು ಇವತ್ತು ದೇಶದಲ್ಲಿ ಅತಿ ಸ್ವಚ್ಛ ನಗರ ಅಂತ ಹೆಸರು ಪಡೆದಿದೆ ಇಂದೋರ್, ಮಧ್ಯಪ್ರದೇಶದ ಇಂದೋರ್ ನಗರ, ಅವರೆಲ್ಲಿ ಯಾರು ಮಾಡಿದ್ದಾರೆ ಅಂತಕ್ಕಂಥವ್ರ ಸಂಪರ್ಕದಲ್ಲಿದ್ದೀನಿ, ಅವ್ರು ಸದ್ಯದಲ್ಲೇ ನಮ್ಮ ಚಿಂತಾಮಣಿಗೆ ಬರಲಿದ್ದಾರೆ. ನಂತರ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನಗರಗಳಲ್ಲೂ ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಸಾರ್ವಜನಿಕರ ಸಹಭಾಗಿತ್ವ, ಸಾರ್ವಜನಿಕರನ್ನು ಯಾವ ರೀತಿ ನಾವು ಇದರಲ್ಲಿ ಒಟ್ಟಿಗೆ ತಂದುಕೊಂಡು ಹೋಗಬೇಕು ಅಂತಕ್ಕಂಥದ್ದು.
ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ. ಇವತ್ತು ಎಲ್ಲ ರೀತಿ ನಿಮಗೆ ಗೊತ್ತಿದೆ, ನಾನೇನು ಹೆಚ್ಚು ನಿಮ್ಗೆ ಹೇಳುವಂಥದ್ದಿಲ್ಲ. ನಾನು ಅದನ್ನು ಹಿಂದೆ ಹಂಗಿತ್ತು ಹಿಂಗಿತ್ತು ಅಂತ ಹೇಳಕ್ಕೆ ಹೋಗೋದಿಲ್ಲ. ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಟ್ಟಲಿಕ್ಕೆ ಯಾವ ರೀತಿ ತಂತ್ರಜ್ಞಾನವನ್ನು ಬಳಸಿಕೊಂಡು